ಬಳ್ಳಾರಿ ಬಿಸಿಲು ಬಗ್ಗೆ ಬಿಚಿಯವ್ರಿಗೊಂದು ಸ್ಟೇಟ್ಮೆಂಟ್ ಇತ್ತು. ಬಳ್ಳಾರಿನಲ್ಲಿ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಬಿಸಿಲು ಅನ್ನೋದು ನಿರಾಶಾವಾದ, ಬಳ್ಳಾರಿನಲ್ಲಿ ರಾತ್ರಿ ಹೊತ್ತು ಬಿಸಿಲೇ ಇರಲ್ಲ ಅನ್ನೋದು ಆಶಾವಾದ. ಬಳ್ಳಾರಿ ರಾತ್ರಿ ಹೊತ್ತು ಬಿಸಿಲು ಇರೋದಿಲ್ಲ, ರಾತ್ರಿ ಹೊತ್ತು ಬಿಸಿಲಿರಲ್ಲ ಅನ್ನೋ ಆಶಾವಾದದಿಂದ ಮೊದಲು ನಾವು ಮುಂದುವರಿಬೇಕಾಗುತ್ತೆ. ಇದನ್ನು ಇನ್ನೂ ಚೆನ್ನಾಗಿ ಗ್ರಾಮ್ಶಿ ಎನ್ನುವಂತಹ ಒಬ್ಬ ದೊಡ್ಡ ವಿದ್ವಾಂಸ, ಚಿಂತಕ, ಆ್ಯಂಟಿ ಫ್ಯಾಸಿಸ್ಟ್ ಹೋರಾಟಗಾರ ಇಟಲಿನಲ್ಲಿ, ಆತನ ಜೈಲ್ಗೆ ಹಾಕೋದು, ಚಿಂತನೆ ಮಾಡುವಂಥ ಇವನ ಮೆದುಳನ್ನು ನಿಷ್ಕ್ರಿಯಗೊಳಿಸ್ಬೇಕು, ಅದಾಗ ಹೊರತು ಕೂಡ ಈ ಫ್ಯಾಸಿಸಮ್ಗೆ ಎದುರಾಳಿ ಇಲ್ದಂಗೆ ಆಗುತ್ತೆ, ಎದುರಾಳಿ ಇರ್ತಾನೆ ಅಂಥೇಳಿ ಅದನ್ನು ಆತ ಸಾಯೋ ತನಕ ಜೈಲಲ್ಲೇ ಇದ್ದ. ಆತ ಜೈಲಲ್ಲಿ ಇದ್ಕೊಂಡು ಒಂದು ಮಾತು ಹೇಳ್ತಾರೆ, ಗಾಢಾಂಧಕಾರ ತುಂಬಿರುವಂತಹ ಸಂದರ್ಭದಲ್ಲಿ ಬದಲಾವಣೆ ಬಯಸುವಂಥವರು ಯಾವ ದೃಷ್ಟಿಯನ್ನು ಅನುಸರಿಸಬೇಕು. ಆತ ಆಗ ಹೇಳೋದೇನಪ್ಪ ಅಂದರೆ, ಪೆಸಿಮಿಸಮ್ ಆಫ್ ದ ಇಂಟಲೆಕ್ಟ್, ಆಪ್ಟಿಮಿಸಮ್ ಆಫ್ ದ ವಿಲ್. ಅದನ್ನು ಒರಟಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಕೆಟ್ಟರ್ಥ ಬರುತ್ತೆ. ಭೌತಿಕತೆಯ ನಿರಾಶಾವಾದ, ಮನೋಸ್ಥೈರ್ಯದ ಆಶಾವಾದ ಅಂತ ಅರ್ಥ ಬರ್ತದೆ. ಭೌತಿಕತೆಯ ನಿರಾಶಾವಾದ ಅನ್ನೋದು ಅದರ ಭಾವಾರ್ಥ ಅಲ್ಲ. ವಿವರಣಾರ್ಥವಾಗಿ ಅದರ ಅರ್ಥ ಮಾಡ್ಕೋಬೇಕು ಅಂದರೆ ಎದುರಿಗಿರುವಂತಹ ವಾಸ್ತವಿಕತೆ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು. ನಮ್ಮ ಕೈಲಿ ಅದನ್ನು ಎದುರಿಸೋಕ್ಕಾಗೋದಿಲ್ಲಪ್ಪ, ನಮ್ಮ ಕೈಲಿ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲಪ್ಪ ಅಂತೇಳಿ ಅದನ್ನು ಚೆನ್ನಾಗಿದೆ ಅಂತ ಅನ್ಕೋಬಾರ್ದು. ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು. ಅದು ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ಅದನ್ನು ಬದಲಾಯಿಸ್ತೀನಿ ಅನ್ನೋ ಮನಸ್ಥೈರ್ಯ ಇರಬೇಕು. ಅದು ಅದರ ಸಾರಾಂಶ. ಇವತ್ತು ಪ್ರಾಯಶಃ ನಾವು ಆ ಸಂದರ್ಭವನ್ನು ಎದುರಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇನ್ಫ್ಯಾಕ್ಟ್ ಮೀನಾಕ್ಷಿ ಬಾಳಿ ಅವರು ಮಾತಾಡ್ತಾ ಏನೆಲ್ಲ ವಿಷಯಗಳನ್ನು, ಏನಿದೆ ವಾಸ್ತವಿಕ ಪರಿಸ್ಥಿತಿ ಅಂತಂದರು, ಅಂಥ ಹಲವಾರು ವಿಷಯಗಳನ್ನು ಇವತ್ತು 3 ದಿನಗಳಿಂದ ದಿ ಹಿಂದೂ ಮತ್ತು CSDS ಸರ್ವೆ ಪ್ರತಿದಿನ ಪ್ರಕಟಣೆ ಮಾಡ್ತಿದೆ. ಇವತ್ತು ಕೂಡ ಹಿಂದೂನಲ್ಲಿ ಒಂದು ಸುದೀರ್ಘವಾದಂಥ ಫ್ರಂಟ್ ಪೇಜ್ ಆರ್ಟಿಕಲ್ ಇದೆ. ಅದನ್ನು ತಾವು ಒಂದು ಸತಿ ಪರಿಶೀಲಿಸಿದೆ. ಅದು ನಮಗೆ ನಮ್ಮಂಥವ್ರಿಗೆ ಕೆಲವು ಪ್ರಶ್ನೆಗಳನ್ನು ಮುಂದಿಡುತ್ತೆ. ಏನು ಹೇಳುತ್ತೆ ಅದು, ಸತತ 10 ವರ್ಷಗಳ ನಿರಂತರ ಬವಣೆಯನ್ನು ಅನುಭವಿಸಿದಂತಹ ದಲಿತರು, ಆದಿವಾಸಿಗಳು, ಬಡಜನರು 3ನೇ ಬಾರಿ ಮೋದಿಯವ್ರಿಗೆ ಅವಕಾಶ ಕೊಡಬೇಕಂತಂದ್ರೆ ಕೊಡಬೇಕು ಅಂತ ಹೇಳ್ತಾರೆ. ನೇರವಾಗಿ ನಿರುದ್ಯೋಗ ಜಾಸ್ತಿ ಆಗಿದೆಯಾ ಕಳೆದ 10 ವರ್ಷದಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಪ್ರತಿಯೊಬ್ಬರೂ ನಿರುದ್ಯೋಗ ಜಾಸ್ತಿ ಆಗಿದೆ ಅಂತ. ಹಣದುಬ್ಬರ ಜಾಸ್ತಿ ಆಗಿದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಬೆಲೆ ಏರಿಕೆ ತಡ್ಕೊಳಕ್ಕಾಗಂಗಿಲ್ಲ ಅಂತ ಉತ್ತರ ಕೊಡ್ತಾರೆ. ಆದರೆ ಓಟ್ ಯಾರಿಗಾಗ್ತೀರಾ ಅಂತಂದರೆ 100ರಲ್ಲಿ 58 ಜನ 10 ವರ್ಷದ ನಂತರವೂ, ಡಿಮಾನಿಟೈಸೇಷನ್ ಆದ ನಂತರವೂ, ಕೋವಿಡ್ನಲ್ಲಿ ಅಂತಹ ಬವಣೆಯನ್ನು ಅನುಭವಿಸಿದ ನಂತರವೂ 100ರಲ್ಲಿ 58 ಜನ ಮೋದಿಗೆ ಓಟ್ ಹಾಕ್ತೀವಿ ಅಂತಾರೆ. ಇವತ್ತು ಅದರ ವಿವರವಾದಂಥ ಅಂಕಿಅಂಶಗಳು ಹಿಂದೂ ಪತ್ರಿಕೆ ಪ್ರಕಟಣೆ ಮಾಡಿದ CSDS ವೆಬ್ಸೈಟಲ್ಲಿ ಇದೆ. ಅದರಲ್ಲಿ ಆರ್ಥಿಕ ವರ್ಗಾನುಸಾರ ಯಾರ್ಯಾರು ಎಷ್ಟೆಷ್ಟು ಮೋದಿಗೆ ಪ್ರಿಫರ್ ಮಾಡ್ತಾರೆ, ಜಾತಿಗಳ ಆಧಾರದಲ್ಲಿ ಯಾರ್ಯಾರನ್ನು ಪ್ರಿಫರ್ ಮಾಡ್ತಾರೆ ಅಂತ ನೋಡ್ತಾರೆ. ನಾವು ಮೇಲ್ಜಾತಿ ಮೇಲ್ವರ್ಗದವ್ರನ್ನ ಬಿಟ್ಬಿಡೋಣ, ಅವ್ರ ಪ್ರಿಫರೆನ್ಸು 70-80% ಇದೆ. ಪ್ರಶ್ನೆ ಅದಲ್ಲ, ದಲಿತರು, ಆದಿವಾಸಿಗಳು, OBCಗಳು 47-57% ಆರ್ ಯು ಸ್ಯಾಟಿಸ್ಫೈಡ್? ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ 28%, ಪಾರ್ಷಿಯಲಿ ಸ್ಯಾಟಿಸ್ಫೈಡ್ 38%. ಎರಡು ಸೇರಿದ್ರೆ OBC ದಲಿತರದ್ದು ಬಡವರ್ಗು 56 ದಾಟ್ಬಿಡ್ತು. ಯಾಕೆ? ನೆನ್ನೆ ಅದನ್ನು ನೋಡಿದ ಮೇಲೆ ಫೇಸ್ಬುಕ್ಕಲ್ಲಿ ತಡ್ಕೊಳಕ್ಕಾಗ್ದಿರೋ ಒಂದು ಪ್ರಶ್ನೆ ಹಾಕೊಂಡೆ. ಬವಣೆ ಹೆಚ್ಚಿದೆ ಎನ್ನುವ ಜನರು ಕಾರಣಗಳನ್ನೇಕೆ ಕಾಣುತ್ತಿಲ್ಲ? ಮೋದಿಯ ಮಂತ್ರಾಕ್ಷತೆ ಮನೆ ಮನೆ ತಲುಪಿದರೂ ಅರಿವಿನ ದೀವಟಿಗರು ಹಳ್ಳಿಗಳನ್ನು ತಲುಪಿಲ್ಲ. ಈಗ ದೀವಟಿಗೆ ಇಟ್ಕೊಂಡು ಹೊರಟಿದ್ದೀವಿ. ಆದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಮೋರ್ ವಿ ಸ್ವೆಟ್ ಇನ್ ಪೀಸ್ ಲೆಸ್ ವಿ ಬ್ಲೀಡ್ ಇನ್ ವಾರ್ ಅಂತ. ಶಾಂತಿಯ ಸಮಯದಲ್ಲಿ ಹೆಚ್ಚು ಬೆವರನ್ನು ಸುರಿಸಿದ್ರೆ ಯುದ್ಧದ ಸಮಯದಲ್ಲಿ ಕಡಿಮೆ ರಕ್ತವನ್ನು ಸುರಿಸ್ಬೋದು ಅಂತೇಳಿ. ಆದರೆ ನಾವು ಮಾಡ್ತಿರೋ ಸಾಲದಾಗೆ ಇಡೀ ಶಾಂತಿಯ ಸಮಯದಲ್ಲಿ ನಾವು ಮಾಡ್ತಿರೋದು ಕಂಪ್ಯಾರಿಟಿವ್ ಸಾಕಾಗ್ತಿತ್ತೇನೋ 91ಕ್ಕೆ ಮುಂಚೆ. 91ರ ನಂತರ ಅವ್ರು ಯಾವ ರಭಸದಲ್ಲಿ ಅವರು ಮಾಡ್ತಿದ್ದಾರೆ ಅದಕ್ಕೆ ಹೋಲಿಸಿದ್ರೆ ನಾವು ಮಾಡ್ತಿರೋದು ತಲುಪ್ತಿರೋದು ಏನೇನೂ ಸಾಲದಾಗಿದೆ. ಯಾತಕ್ಕೆ ಜನ ಹೇಳೋದನ್ನು ಒಪ್ಪೋದಿಲ್ಲ? ನನ್ನ ಸ್ವಂತ ಅನುಭವದಲ್ಲಿ ಹೇಳೋದಾದರೆ, ನಾನು ಕೆಲವು ವಿಡಿಯೋಗಳನ್ನು ಮಾಡ್ತೀನಿ, ಸಮಕಾಲೀನ ವಿಷಯಗಳ ಬಗ್ಗೆ ಲೇಖನಗಳನ್ನು ಬರೀತೀನಿ, ಅಂಕಿಅಂಶಗಳನ್ನು ಕೊಡ್ತೀನಿ. ಬರುವ ಪ್ರಶ್ನೆ, ಜನ ಯಾಕೆ ನಂಬಬೇಕು ಅದನ್ನು ಅಂತ. ನನಗೆ ಹಲವಾರು ಪ್ರತಿಕ್ರಿಯೆಗಳು ಬರುತ್ತೆ.
ನಮ್ಮ ಅಪ್ಪ ಅಮ್ಮ ಎಲ್ಲರನ್ನು ಕರ್ಕೊಂಬಂದು ಬೈದು ಎಲ್ಲ ಮಾಡ್ತಾರೆ. ಬಟ್ ಪ್ರಶ್ನೆ ಏನಪ್ಪ ಅಂದರೆ, ನಾನು ಹೇಳಿದ್ದನ್ನು ನಾನು ಹೇಳಿದ ಮಾತ್ರ ಜನರ ಆ್ಯಕ್ಟ್ ನಂಬಬೇಕು. ಜನರಿಗೆ ಏನು ಹೇಳ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಯಾರು ಹೇಳ್ತಾರೆ ಅನ್ನೋದು ತುಂಬ ಮುಖ್ಯ. ಅದರಲ್ಲೂ ನಮ್ಮಂತಹ ಒಂದು ಊಳಿಗಮಾನ್ಯ ಸಂಸ್ಕೃತಿ ಇರುವಂತಹ ದೇಶದಲ್ಲಿ ಏನು ಹೇಳ್ತೀವಿ, ವಿಚಾರ ಎಷ್ಟು ಸರಿ ಅನ್ನುವುದಕ್ಕಿಂತ ಯಾರು ಹೇಳ್ತಾರೆ, ಯಾರು ಅಂದರೆ ವಿಶ್ವಾಸ ಪಾತ್ರರು ಹೇಳ್ತಾರೆ. ವಿಶ್ವಾಸ ಪಾತ್ರರು ಸುಳ್ಳು ಹೇಳಿದ್ರು ಕೂಡ ಸರಿನೇ. ಅಕ್ಲಿನ್ ಜಾಸ್ತಿ ಮೋದಿ ಹೇಳಿದ್ದನ್ನೆಲ್ಲ ಸರಿ ಅಂತ ಯಾಕೆ ಹೋಗ್ತಾರೆ ಅಂತಂದರೆ, ಪ್ರಧಾನವಾಗಿ ಅವರೇ ರಾತ್ರೋರಾತ್ರಿ ಮಾಡಿದ್ದಲ್ವ, ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಮುಂದೆ 2025ಕ್ಕೆ 100 ವರ್ಷ ಆರ್ ಎಸ್ ಎಸ್ ಹುಟ್ಟಿ. ಮೀನಾಕ್ಷಿ ಬಾಳಿಯವರು ಹೇಳಿದಾಗೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಸುದೀರ್ಘ ಕಾಲ ನಡೆದಿರುವಂತಹ ಫ್ಯಾಸಿಸ್ಟ್ ಚಳುವಳಿ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಆರ್ ಎಸ್ ಎಸ್. ಯಾವ ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ಒಂದು ಫ್ಯಾಸಿಸ್ಟ್ ಇಷ್ಟು ಸುದೀರ್ಘ ಕಾಲ ಒಂದು ಚಳುವಳಿ ನಡೆದಿಲ್ಲ. 100 ವರ್ಷ ಆಗಿದೆ, ಹಲವಾರು ಏಳು ಬೀಳುಗಳನ್ನು ಕಂಡಿದ್ದಾರೆ. ಗಾಂಧಿಯ ಕೊಲೆ ಮಾಡಿದ ನಂತರ ಅಸ್ಪೃಶ್ಯರನ್ನಾಗಿ ಅವರನ್ನು ದೂರ ಇಟ್ಟರೂ ಕೂಡ, ರಾಜಕೀಯ ಅಸ್ಪೃಶ್ಯರಾಗಿ ಅವರನ್ನು ದೂರ ಇಟ್ಟರೂ ಕೂಡ ಹಿಂದೂ ರಾಷ್ಟ್ರದ ಭಜನೆ ಬಿಡಲಿಲ್ಲ ಅವರು. ನಮಗೆ ಒಂದು ಸಣ್ಣ ಸತಿ ಜೈಲಿಗೆ ಹೋಗಿ ಬಂದ ತಕ್ಷಣ ನಾವು ಹಲವಾರು ವಿಷಯಗಳಲ್ಲಿ, ನಾನು ಹೇಳ್ತಾರೆ ನಾವು ಅಂದರೆ ಸುಮಾರಷ್ಟು ಜನ, ನಾವು ಆ ದೃಢತೆಯನ್ನು ಕಳ್ಕೊಳ್ತೀವಿ. ಸಾಮಾನ್ಯವಾಗಿ ಜನಪದದ ನಂಬಿಕೆಗಳಲ್ಲಿ ಹೆಂಗಾಗುತ್ತೆ ಅಂದರೆ, ತ್ಯಾಗಕ್ಕೆ ಏನು ಒಂದೇ ತಪ್ಪೇನು ಹೇಳ್ತೀರಿ ಸಾವಿರ ಏನಾದರೂ ಕೂಡ ಆ ಮನುಷ್ಯ ಅದನ್ನು ಹೇಳ್ತಾನೆ ನೋಡ್ರಿ. ಫಕೀರು ಜೋಲಾಲೇಕೆ ನಿಕ್ಲುಂಗ ಅನ್ನೋದು ತುಂಬ ಅಪೀಲಿಂಗ್. ನನಗೇನು ಹೆಂಡ್ತಿನ ಮಕ್ಕಳು ಅನ್ನೋದು ಪ್ರಶ್ನೆ, ಯಾರೋ ತುಂಬ ಚೆನ್ನಾಗಿ ಪ್ರಶ್ನೆ ಕೇಳಿದ್ರು. ಗಬ್ಬರ್ ಸಿಂಗು ಹೆಂಡ್ತಿ ಮಕ್ಕಳಿರಲಿಲ್ಲ ಶೋಲೆ ಪಿಕ್ಚರ್, ಆದರೂ ಕೂಡ ದರಡೆ ಮಾಡಲಿಲ್ಲ ಅಂತೇಳಿ. ಪ್ರಶ್ನೆ ಏನಪ್ಪ ಅಂತಂದರೆ, ಹೆಂಡ್ತಿ ಮಕ್ಕಳಿಲ್ಲ ಪಾಪ ಅವನು ಯಾರಿಗೋಸ್ಕರ ಮಾಡಬೇಕು ಅಂದರೆ, ತ್ಯಾಗ ಅನ್ನುವಂತಹ ವಿಷಯಕ್ಕೆ ಜಾನಪದದಲ್ಲಿ ಒಂದು ಬಗೆಯ ಏ ಅವನು ಪಾಪ ಅಲ್ವೇನಪ್ಪ ಅಂತ ಅನಿಸುತ್ತೆ. ಎಡಪಂಥೀಯ ಪ್ರಗತಿಪರ ಎಲ್ಲ ಚಳುವಳಿಗಳಿಗೂ ಕೂಡ ಇದ್ದಂಥ ಸಾಂಸ್ಕೃತಿಕ ಬಂಡವಾಳ ಅದು. ಇವರು ಯಾರಿಗೋಸ್ಕರ ಮಾಡ್ತಿದ್ದಾರೆ, ಎಲ್ಲಿಂದಲೋ ಬಂದು ಮಾಡ್ತಿದಾರಲ್ಲ ಅನ್ನುವಂತಹ ಒಂದು ಟ್ರಸ್ಟ್ ಅದು ಮೊದಲು ಏರ್ಪಟ್ಟಿತ್ತು. ಅಂತಹ ದೊಡ್ಡ ಟ್ರಸ್ಟ್ ಡೆಫಿಷಿಯೆಂಟ್ ಇದೆ ಇವತ್ತು. ಅಸಲು ಪ್ರಶ್ನೆ ಏನು, ನಮ್ಮ ಮುಂದೆ ಇರುವುದು ಸಾಂಸ್ಕೃತಿಕ ಪ್ರಶ್ನೆಯಲ್ಲ, ರಾಜಕೀಯ ಪ್ರಶ್ನೆಯಲ್ಲ, ಆರ್ಥಿಕ ಪ್ರಶ್ನೆಯಲ್ಲ, ಇವುಗಳೆಲ್ಲವನ್ನೂ ಒಳಗೊಂಡಂಥ ಒಂದು ನಾಗರಿಕತೆಯ ಪ್ರಶ್ನೆ ಇದೆ. ನಮ್ಮ ಭಾರತೀಯ ನಾಗರಿಕತೆಯ ಉದ್ದಕ್ಕೂ ಕೂಡ ಅಂಬೇಡ್ಕರ್ ಅವರು ಹೇಳದಂತೆ ನಮ್ಮ ಇಡೀ ನಾಗರಿಕ ಇತಿಹಾಸವನ್ನು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಆ್ಯಂಡ್ ಇಂಡಿಯಾ ಅಂತ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಕ್ರಾಂತಿ ಮತ್ತು ಪ್ರತಿಕ್ರಾಂತಿಗಳ ಇತಿಹಾಸ ನಮ್ಮ ದೇಶ. ವರ್ಣಾಶ್ರಮದ ವಿರುದ್ಧ ಸಮತೆಯನ್ನು, ಸಮತೆ ಮಮತೆಯನ್ನು ಆಧರಿಸಿದ ಬುದ್ಧನ ಬುದ್ಧ ಕ್ರಾಂತಿ ಆಗುತ್ತೆ. ಪುಷ್ಯಮಿತ್ರ ಶೃಂಗ ಅದನ್ನು ನಾಶ ಮಾಡಿ ಬ್ರಾಹ್ಮಣ್ಯದ ದಿಗ್ವಿಜಯವನ್ನು ಸಾಧಿಸ್ತಾನೆ. ಭಕ್ತಿಪಂಥ, ಬಸವಣ್ಣ, 100 ಜನ ಇದರ ವಿರುದ್ಧ ಮತ್ತೆ ಕ್ರಾಂತಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಈ ಎಲ್ಲ ಐತಿಹಾಸಿಕವಾದ ಪ್ರಯತ್ನಗಳೆಲ್ಲವೂ ಒಟ್ಟುಗೂಡಿ ಫಲಿಸುವಂತಹ ನಿಟ್ಟಿನಲ್ಲಿ 1947ರ ಸ್ವಾತಂತ್ರ್ಯ ಹೋರಾಟದ ದಾರಿಯಲ್ಲಿ ಇವೆರಡೂ ಇರ್ತವೆ. ನಮ್ಮ ಸಂವಿಧಾನ ಆ ರೀತಿಯಾದಂಥ ಕ್ರಾಂತಿಕಾರಿ ಆಶಯಗಳ ಒಂದು ಫಲಿತ. ಆದರೆ ಇದರ ಜೊತೆ ಜೊತೆಗೇನೆ ಅಂದರೆ ಯಾತಕ್ಕೆ ಅದು ಆ ಕ್ರಾಂತಿಗಳ ಫಲಿತ ಅಂದರೆ ಸಮಾನತೆಯನ್ನು ಬೋಧಿಸುತ್ತೆ. ಕೊಟ್ಬಿಡ್ತಾ ಬೇರೆ ಪ್ರಶ್ನೆ, ಅಸಮಾನತೆಯೇ ಕಾನೂನು, ಜಾತಿಯೇ ಕಾನೂನು, ಜಾತಿಯೇ ಶಾಸನ, ಅಸಮಾನತೆಯೇ ನಾಗರಿಕತೆ ಅಂತ ಇರುವಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಮೇಲ್ನೋಟಕ್ಕಾದರೂ ಕೂಡ ಒಂದು 4-5 ವಿಷಯಗಳನ್ನ ಇತ್ತು ಸಮಾನತೆಯ ವಿಷಯ. ಅದರಲ್ಲಿ ಅತೀ ಮುಖ್ಯವಾದದ್ದು ಪೊಲಿಟಿಕಲ್ ಡೆಮಾಕ್ರಸಿಯ ವಿಷಯ, ರಾಜಕೀಯ ಪ್ರಜಾತಂತ್ರದ ವಿಷಯ. ಇನ್ಫ್ಯಾಕ್ಟ್ ಈಗ ಹಿಂತಿರುಗಿ ನೋಡಿದಾಗ ಯಾತಕ್ಕೆ ಇದು ನಾಗರಿಕತೆಯ ಪ್ರಶ್ನೆ ಅಂತಂದರೆ, ಹಿಂತಿರುಗಿ ನೋಡಿದ್ರೆ ವೆರೈಟೀಸ್ ಆಫ್ ಡೆಮಾಕ್ರಸಿ ಇನ್ಸ್ಟಿಟ್ಯೂಷನ್, ವೀಡಮ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ ಸ್ವೀಡನ್ನ. ಅವರು ಪ್ರತಿ ವರ್ಷ 2017ರಿಂದಲೂ ಕೂಡ ಜಗತ್ತಿನ 192 ದೇಶಗಳಲ್ಲಿ ಪ್ರಜಾತಂತ್ರದ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಪ್ರತಿ ವರ್ಷ ವರದಿ ಮಾಡ್ತೀವಿ. ಅದಕ್ಕೆ 5 ಮಾನದಂಡಗಳನ್ನು ಇಟ್ಕೊಳ್ತೀವಿ. ಮೊದಲನೇದು ಎಲೆಕ್ಟ್ರಲ್ ಡೆಮಾಕ್ರಸಿ ಇಂಡೆಕ್ಸ್. ಪ್ರತಿ ವರ್ಷ ಆ ದೇಶದಲ್ಲಿ ಚುನಾವಣೆಗಳು ಫ್ರೀ ಆ್ಯಂಡ್ ಫೇರ್ ಆಗಿ ನಡೀತಾ ಇದ್ದಾವ. ಎರಡನೇದು ಲಿಬರಲ್ ಡೆಮಾಕ್ರಸಿ ಇಂಡೆಕ್ಸ್. ಬರೀ ಚುನಾವಣೆ ನಡೆಯೋದಲ್ಲ, ಡೆಮಾಕ್ರಸಿ ಅಂದರೆ ಚುನಾವಣೆ ಮಾತ್ರ ಅಲ್ವ, ಡೆಮಾಕ್ರಸಿ ಅನ್ನೋ ಪದಕ್ಕೆ ಅದರ ಹಿಂದ್ಗಡೆ ಇನ್ನೊಂದಿರುತ್ತೆ, ಲಿಬರಲ್ ಡೆಮಾಕ್ರಸಿ ಅಂತ ಕರೀತಾರೆ ಯಾವುದೇ ಚುನಾವಣೆ, ಯಾವುದೇ ಒಂದು ವ್ಯವಸ್ಥೆ. ಲಿಬರಲಿಸಮ್ ಏನು? ಲಿಬರಲಿಸಮ್ ಪ್ರಭುತ್ವ ಮತ್ತು ಸಮಾಜ ವ್ಯಕ್ತಿಯ ಹಕ್ಕುಗಳ ಬಗ್ಗೆ ಮಧ್ಯಪ್ರವೇಶ ಮಾಡಬಾರ್ದು.
ನನಗಿಷ್ಟವಾದ ತಿಂತೀನಿ, ಇಷ್ಟ ಬಂದವ್ರ ಮದುವೆ ಆಗ್ತೀನಿ, ಇಷ್ಟ ಬಂದಿದ್ದ ಧರ್ಮ ಸ್ವೀಕರಿಸ್ತೀನಿ, ಸಮಾಜವಾಗಲಿ ಸರ್ಕಾರವಾಗಲಿ ನನ್ನ ಆಯ್ಕೆಯನ್ನು ಮಧ್ಯಪ್ರವೇಶ ಮಾಡಬಾರ್ದು, ನನ್ನ ಪ್ರತಿರೋಧ ಇದ್ದರೆ ಸರ್ಕಾರ ಮಾಡುವ ಕಾನೂನುಗಳ ವಿರುದ್ಧ ನನ್ನ ಪ್ರತಿರೋಧ ನಾನು ಮಾಡಬೇಕು ಅಂದರೆ ಆ ಹಕ್ಕುಗಳು ರಕ್ಷಣೆ ಆಗಬೇಕು. ಈ ಲಿಬರಲ್ ಡೆಮಾಕ್ರಸಿ ಇಂಡೆಕ್ಸ್. ಮೂರನೇದು ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಇಂಡೆಕ್ಸ್. ಯಾವುದಾದ್ರೂ ಒಂದು ಚುನಾವಣೆ ಅಂತ, ಸಾರಿ, ಪ್ರಜಾತಂತ್ರ ಅಂದ್ರೇನು? ಅಂತಿಮವಾಗಿ ಡೆಮಾಕ್ರಸಿಯ ಪರಿಕಲ್ಪನೆ ಫ್ರೆಂಚ್ ಕ್ರಾಂತಿ, ಅಮೆರಿಕಾ ಕ್ರಾಂತಿಗಳಿಂದ ಹೊರಗಡೆ ಬಂದದ್ದು ಹೇಗಿದೆ? ಸಾಮಾನ್ಯ ಮನುಷ್ಯರ ಸಾರ್ವಭೌಮತ್ವ, ಪೀಪಲ್ ಸಾವರೆಂಟಿ, ಜನರ ಸಾರ್ವಭೌಮತೆ, ನಾವು ಆಯ್ಕೆ ಮಾಡುವ ಸಂಸತ್ತು ಮತ್ತು ಇತರ ಸಂಸ್ಥೆಗಳಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ. ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಯ ಮೂಲಕ ಜನರ ಸಾರ್ವಭೌಮತೆ ಅಲ್ಲಿ ವ್ಯಕ್ತವಾಗಿದೆ. ಅಂದರೆ ಪ್ರತಿಯೊಂದು ಶಾಸನವೂ ಕೂಡ ಜನರ ಸಮ್ಮತಿಯ ಮೂಲಕ ಆಗಬೇಕು. ಆ ಸಮ್ಮತಿಗಳು ಹಲವಾರು ಸತಿ ಎಲ್ಲರೂ ಮಾಡೋಕ್ಕಾಗಲ್ಲ, ಪ್ರಾತಿನಿಧಿಕವಾಗಿ ನಡೆಯುತ್ತೆ. ಆದರೆ ಅತ್ಯುತ್ತಮ ಪ್ರಜಾತಂತ್ರ ಇರುವಂತಹ ದೇಶಗಳಲ್ಲಿ ಪ್ರತಿ ಶಾಸನಕ್ಕೂ ಒಂದು ರೆಫರೆಂಡಮ್ ಮಾಡ್ತಾರೆ. ಈ ಮಾಡೋದು ಸರಿನಾ ಬಿಡುವ, ಜನರ ಅಭಿಪ್ರಾಯ ಕೇಳ್ತಾರೆ. ಪಾರ್ಟಿಸಿಪೇಟರಿ ಡೆಮಾಕ್ರಸಿ, ಇನ್ನು ಉಳಿದಿದ್ದು ಎರಡಿದೆ ಅದು ಬಿಟ್ಟುಬಿಡ್ತೀನಿ, ಅದು ನಮ್ಗೆ ಅರ್ಥವೇ ಆಗಲ್ಲ. ಎಗಲಿಟೇರಿಯನ್ ಡೆಮಾಕ್ರಸಿ ಅಂತ ಒಂದಿದೆ, ನಮ್ಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು 10 ವರ್ಷ ಆಗ್ಬೋದು ಅನ್ಸುತ್ತೆ, ಬಿಟ್ಟುಬಿಡ್ತೀನಿ. ಇದರ ಬಗ್ಗೆ 2018 ಅಧ್ಯಯನ ಮಾಡ್ತಿರುವಂಥ ವಿಡಿಎಂ ಸಂಸ್ಥೆ ಭಾರತವನ್ನು ಸತತವಾಗಿ 2018 ಪ್ರತಿ ವರ್ಷವೂ ಭಾರತವು ಡೆಮಾಕ್ರಸಿ ಅಲ್ಲ, ಇದೊಂದು ಎಲೆಕ್ಟ್ರಲ್ ಆಟೋಕ್ರಸಿ ಅಂತ ಕರೀತಾರೆ. ಚುನಾವಣಾತ್ಮಕ ಸರ್ವಾಧಿಕಾರಿ ದೇಶ. ಯಾತಕ್ಕೆ ಸಂಪೂರ್ಣ ಆಟೋಕ್ರಸಿ ಅಂತಿಲ್ಲ ಅಂದರೆ ಚುನಾವಣೆ ನಡೀತಿದೆ ಅನ್ನೋ ಕಾರಣ. ಆದರೆ ಈ ಚುನಾವಣೆಯಾದರೂ ಕೂಡ ಫ್ರೀ ಆ್ಯಂಡ್ ಫೇರ್ ಆಗಿ ನಡೀತಿದೆಯಾ ಅಂತ ವಿಡಿಎಂನವ್ರನ್ನ ಕರೆದು ನಾವು ಬುದ್ಧಿ ಹೇಳಬೇಕಾಗಿದೆ. ನಿಮ್ಮ ಚುನಾವಣಾ ಬಾಂಡ್ಗಳ ವಿಷಯ ಇರ್ಬೋದು, ಇವತ್ತಿನ ಚುನಾವಣೆಗೆ ಮುಂಚೆ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳನ್ನ ಒಬ್ಬೊಬ್ಬರನ್ನಾಗಿ ಜೈಲ್ಗೆ ಹಾಕ್ತಿರೋ ವಿಷಯ ಇರ್ಬೋದು, ಪ್ರಮುಖ ವಿರೋಧ ಪಕ್ಷದ ಅಕೌಂಟ್ಗಳನ್ನೇ ಸೀಸ್ ಮಾಡೋದಿರ್ಬೋದು, ಇಂಥ 100 ನಾ ವಿವರಗಳಿಗೆ ಹೋಗೋದಿಲ್ಲ. ದೇರ್ ಇಸ್ ನೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ವೆಸ್ಟ್ ಬೆಂಗಾಲ್ನಲ್ಲಿ 900 ಒಂದು ಕಂಪನಿ ಅಂದರೆ 100 ಅಂತ ಇಟ್ಕೊಳ್ರಿ, 900 ಪ್ಯಾರಾಮಿಲಿಟರಿ ಫೋರ್ಸ್ಗಳನ್ನ ಇಡ್ತಾರೆ. ಅತ್ಯಂತ ಉಗ್ರಗಾಮಿ ಪೀಡಿತ ಪ್ರದೇಶ ಅನ್ನೋ ಕಾಶ್ಮೀರದಲ್ಲಿ ಬರೀ 700. ಇದು ಈಗಾಗಲೇ ಅವರು 400 ಅಂತ ಹೇಳ್ತಿರೋದ್ರ ಹಿಂದ್ಗಡೆ ಈ ಥರದ ಹಲವಾರುಗಳಿದ್ದಾವೆ. ದೇರ್ ಇಸ್ ನೋ ಫ್ರೀ ಆ್ಯಂಡ್ ಫೇರ್ ಡೆಮಾಕ್ರಸಿ. ಈಗ ಏನು ನಾವು ಕಳ್ಕೊಳ್ತಿದ್ದೀವಿ, ಬರೀ ಅದು ಶಾಸನಾತ್ಮಕವಾದಂಥ ವಿಷಯ ಅಲ್ಲ. ಒಂದು ಸುಪ್ರೀಂ ಕೋರ್ಟು SBIನ ಮುಖ್ಯಸ್ಥನಿಗೆ ಬಾಂಡ್ಗಳ ವಿವರವನ್ನು ನೀನು ಬಯಲು ಮಾಡಯ್ಯ ಅಂತಂದರೆ, ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ, ಚೀಫ್ ಜಸ್ಟಿಸ್ ಕೂತ್ಕೊಂಡಿರೋ ಪೀಠದ ವಿರುದ್ಧ ಆ ಮನುಷ್ಯ ಡಾಡ್ಜ್ ಮಾಡ್ತಾನೆ, 1.5 ಡಾಡ್ಜ್ ಮಾಡ್ತಾನೆ. 600 ವಕೀಲರು ಪ್ರೆಸಿಡೆಂಟ್ಗೆ ಪತ್ರ ಬರೀತಾರೆ. ಫಸ್ಟು ಸುಪ್ರೀಂ ಕೋರ್ಟ್ನ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟು ಪ್ರೆಸಿಡೆಂಟ್ಗೆ ಪತ್ರ ಬರೀತಾನೆ, ಯಾವ ಕಾರಣಕ್ಕೂ ಚುನಾವಣಾ ಬಾಂಡ್ಗಳ ವಿವರಗಳನ್ನು ಬಿಡುಗಡೆ ಮಾಡ್ದಂಗೆ ನಡ್ಕೊಳ್ಳಿ ಅಂತ. 600 ವಕೀಲರು ಚೀಫ್ ಜಸ್ಟಿಸ್ಗೆ ಪತ್ರ ಬರೀತಾರೆ, ನೀವು ಯಾರದೋ ಹಿತಾಸಕ್ತಿಗೆ ದಾಳವಾಗ್ತಿದ್ದೀರಾ ಅಂತ. ಅಂದರೆ ಇದು ಕೇವಲ ಶಾಸನಾತ್ಮಕ ವಿಷಯವಾಗಿ ಉಳಿದಿಲ್ಲ. ಬಿಪಿನ್ ರಾವತ್ ಅಂತ ಅಂದ್ಬಿಟ್ಟು ಒಬ್ಬ ಮಿಲಿಟರಿ ಜನರಲ್ ಇದ್ದ, ಆತ 3 ಫೋರ್ಸಸ್ಗೂ ಕೂಡ ಆತನ್ನು ಮುಖ್ಯಸ್ಥನಾಗಿ ಮಾಡಿದ್ದ, ಚೀಫ್ ಆಫ್ ಡಿಫೆನ್ಸ್ ಸರ್ವೀಸಸ್. ಆತ ಸತ್ತ ಹೆಲಿಕಾಪ್ಟರ್ ದುರಂತದಲ್ಲಿ. ಬದುಕಿರುವಷ್ಟು ಕಾಲ ಬೀದಿ ಬಜರಂಗದಳದ ರೌಡಿಗಳ ಥರ ಮಾತಾಡ್ತೀವಿ. JNU ಹೋಗಿ ಮಾತಾಡಿದ್ರೆ ಬಜರಂಗದಳದ ನಾಯಕರು ಮಾತಾಡೋದಕ್ಕಿಂತ ಅತ್ಯಂತ ಹೀನಾತಿಹೀನವಾಗಿ ರಾಜಕೀಯ ಭಾಷಣ ಮಾಡ್ತಿದ್ದ. ಅದು ಏನು ಸಂಕೇತ ಅಂದರೆ ನಮ್ಮ ಸೇನೆ ಯಾವ ಮಟ್ಟಕ್ಕೆ ಕೋಮುವಾದೀಕರಣ ಆಗಿದೆ. ನಮ್ಮ ಸೇನೆ, ನಮ್ಮ ಬ್ಯೂರೋಕ್ರಸಿ, ನಮ್ಮ ಜುಡಿಷಿಯರಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಚೇರ್ಮನ್ ಒಬ್ಬರು ಅರುಣ್ ಮಿಶ್ರಾ ಅಂತ ಇದ್ದಾರೆ, ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿ ಕಾಲಕ್ಕೆ ನಾವು ಹೋಲಿಸ್ತಿದ್ವಿ. ಅವಾಗೆಲ್ಲ ಬರುವ ಅಂತ ಒಬ್ಬ ಮಂತ್ರಿ ಇದ್ದಂತೆ, ಇಂಡಿಯಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತಿದ್ನಂತ. ಈಗ ಇವರು ಹೇಳ್ತಿರೋದು ಮೋದಿ ಈಸ್ ಇಂಡಿಯಾ ಅಲ್ಲ, ಮೋದಿ ಈಸ್ 11th ಇನ್ಕಾರ್ನೇಷನ್ ಆಫ್ ಲಾರ್ಡ್ ವಿಷ್ಣು ಅಂತ. ಮೋದಿ ವಿಷ್ಣುವಿನ 11ನೇ ಅವತಾರ. ಅವರು ಆಡುವುದು ಮಾತಲ್ಲ, ಅವರು ಆಡುವುದು ವೇದವಾಕ್ಯ, ದೇವವಾಣಿ. ಅಂದರೆ ಆ ಮಟ್ಟದಲ್ಲಿರೋರು ನಿಮ್ಮ ಜುಡಿಷಿಯರಿನಲ್ಲಿದ್ದಾರೆ. ಸೊ ಹೀಗಾಗಿ ಬೇರೆ ಕಡೆ ಹೇಳೋಕೆ ನನಗೆ 6 ಭಾರತದ ರಾಜಕಾರಣದಲ್ಲಿ 6 ವ್ಯಾಕರಣಗಳು ಬದಲಾಗಬೇಕಾಗಿದೆ. ಮೊದಲನೇದು ರಾಜಕೀಯದ ಮೋದೀಕರಣ. ರಾಜಕೀಯದ ಮೋದೀಕರಣ ಅಂದರೆ ನಾನು ಹೇಳ್ತಾ ಇರುವಂಥದ್ದು, ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣಾ ಪ್ರಜಾತಂತ್ರ ನೆಪ ಮಾತ್ರಕ್ಕೂ ಉಳಿದಿಲ್ಲ.
ಕಳೆದ 10 ವರ್ಷದಲ್ಲಿ ಸಂಸತ್ತು ನಡೆಕೊಂಡಿರುವ ರೀತಿ ನೋಡಿದ್ರೆ ಸರಾಸರಿ 200 ದಿವಸ ಭೇಟಿಯಾಗಬೇಕವರು, 120 ದಿವಸಕ್ಕಿಂತ ಜಾಸ್ತಿ ಭೇಟಿಯಾಗಿಲ್ಲ. ಯಾವುದೇ ಮಸೂದೆಯನ್ನು ಜಾರಿ, ಏನು ಸಂಸತ್ ಅಂತಂದರೆ, ಆಳುವ ಪಕ್ಷ ಒಂದು ಮಸೂದೆ ತರುತ್ತೆ, ವಿರೋಧ ಪಕ್ಷ ಅದನ್ನು ವಿರೋಧಿಸುತ್ತೆ ಅಥವಾ ಸಲಹೆ ಕೊಡುತ್ತೆ, ಒಂದು ಸಬ್ಜೆಕ್ಟ್ ಕಮಿಟಿ ಕಳಿಸ್ತಾರೆ, ಹಲವಾರು ಆಯಾಮಗಳಲ್ಲಿ ಜನಪರವಾದಂಥ ಒಂದು ಮಸೂದೆ ತರುವಂಥದ್ದು ಒಂದು ಸಂಸದೀಯ ಪ್ರಜಾತಂತ್ರದ ಪ್ರಕ್ರಿಯೆ. ಈ ಹಿಂದಿನ ಸರ್ಕಾರಗಳಲ್ಲಿ 70% ಮಸೂದೆಗಳು ಸಬ್ಜೆಕ್ಟ್ ಕಮಿಟಿಗೆ ಹೋಗ್ತಿತ್ತು. ಈ ಸತಿ ಇಡೀ 10 ವರ್ಷದಲ್ಲಿ ಬರೀ 20% ಹೋಗಿದೆ ಸಬ್ಜೆಕ್ಟ್ ಕಮಿಟಿಗೆ. ಇಡೀ ನಮ್ಮ ಸ್ವತಂತ್ರ ಭಾರತದ ಸಂವಿಧಾನದ ಇತಿಹಾಸದಲ್ಲಿ 163 ಜನ ವಿರೋಧ ಪಕ್ಷದ MPಗಳನ್ನು ಬಹಿಷ್ಕಾರ ಮಾಡಿ ಹೊರಗಡೆ ಹಾಕಿ ಎಂತೆಂಥ ಮಸೂದೆಗಳನ್ನು ಪಾಸ್ ಮಾಡಿದ್ರು. ಎಲೆಕ್ಟ್ರಲ್ ಬಾಂಡ್ಗಳು ಹೇಳ್ತಿದೆ, ಸ್ಯಾಟಲೈಟ್ ಫೋನ್ ಸರ್ವಿಸ್ ಬರ್ತಾ ಇದೆ ನಮಗೆ, ನಮ್ದೆಲ್ಲ ಇದು ಸೆಲ್ ಫೋನ್ ಸರ್ವಿಸ್, ಸ್ಯಾಟಲೈಟ್ ಫೋನ್ ಸರ್ವಿಸ್ ಬರುತ್ತೆ. ಸ್ಯಾಟಲೈಟ್ ಫೋನ್ನ ಸ್ಪೆಕ್ಟ್ರಮ್ಮು ಸರ್ಕಾರ ತನಗೆ ಬೇಕಾದವ್ರಿಗೆ ಮಾರ್ಕೊಳ್ಬೋದು ಅನ್ನೋ ಮಸೂದೆಯನ್ನು 163 ಜನ ವಿರೋಧ ಪಕ್ಷದ MPಗಳನ್ನು ಆಚೆಗೆ ಹಾಕಿದಾಗ ಪಾಸ್ ಮಾಡ. ಕೃಷಿ ಮಸೂದೆಗಳು ಬಂದದ್ದು ಯಾವಾಗ? ನ್ಯೂ ಎಜುಕೇಷನ್ ಪಾಲಿಸಿ ಜಾರಿಯಾದದ್ದು ಯಾವಾಗ? ಪರಿಸರ ರಕ್ಷಣಾ ಕಾಯ್ದೆಗಳು ತಿದ್ದುಪಡಿ ಆದದ್ದು ಯಾವಾಗ? ರಾಜಕೀಯದ ಮೋದೀಕರಣ ಅಂತಂದರೆ ಸಂಪೂರ್ಣವಾಗಿ ಸಂಸದೀಯ ಪ್ರಜಾತಂತ್ರದ ನಿರಾಕರಣ. ಅದು ಮೊದಲನೇದು. ಎರಡನೇದು ನಮ್ಮ ಆರ್ಥಿಕತೆಯ ಆಧಾನೀಕರಣ. ಕ್ರೋನಿ ಕ್ಯಾಪಿಟಲಿಸಂ ಮಾತ್ರ ನಾನು ಮಾತಾಡ್ತಾ ಇಲ್ಲ, ಕ್ರೋನಿಯಿಸಂ ಅನ್ನೋದು ಇದ್ದೇ ಇದೆ. ಇಂದಿರಾ ಗಾಂಧಿ ಇದ್ದಾಗ ಟಾಟಾ ಬಿರ್ಲಾಗಳು ಕ್ರೋನಿಗಳು, ಇವತ್ತು ಅದಾನಿ ಅಂಬಾನಿಗಳಾಗಿರ್ಬೋದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಾನೂನುಗಳನ್ನು ಬಗ್ಗಿಸಿ ಒಗ್ಗಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿರ್ಬೋದು. ಎಲೆಕ್ಟ್ರಲ್ ಬಾಂಡ್ ಹೇಳ್ತಿರೋದು ಕಾರ್ಪೊರೇಟ್ ಕ್ಯಾಪ್ಚರ್ ಆಫ್ ಡೆಮಾಕ್ರಸಿ. ಕಾರ್ಪೊರೇಟ್ ಶಕ್ತಿಗಳು ಭಾರತದ ಪ್ರಜಾತಂತ್ರವನ್ನು ಖರೀದಿಸಿದರೆ ನಾವಿರುವುದು ಕಾರ್ಪೊರೇಟೋಕ್ರಸಿ, ಡೆಮಾಕ್ರಸಿನಲ್ಲ. ಯಾರನ್ನೇ ನೀವು ಆಯ್ಕೆ ಮಾಡಿ, ನಿನ್ನೆ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ 2016 October 30 October 31 BJP ಸರ್ಕಾರ, ಒಬ್ಬ MLA ಇಲ್ಲ BJP ಸರ್ಕಾರ ಆಗುತ್ತೆ. ಇದರಲ್ಲ ವಿವರಗಳಿಲ್ಲ, ಎಲೆಕ್ಟ್ರಲ್ ಬಾಂಡ್ಗಳ ಕಥೆಗಳೇ ಅದೇ ಒಂದು ದೊಡ್ಡ ಚರ್ಚೆ ಮಾಡ್ಬೋದು. ತುಂಬ ಸ್ಪಷ್ಟವಾಗಿ ಹಫ್ತಾ ವಸೂಲಿ, ಚಂದಾ ಪೇ ದಂದ, ಅದರಲ್ಲಿ ಪ್ರೀಪೇಯ್ಡ್ ದಂದ, ಪೋಸ್ಟ್ ಪೇಯ್ಡ್ ದಂದ, ಹಫ್ತಾ ವಸೂಲಿ ಎಲ್ಲವೂ ಕೂಡ ಹೇಗೆ ಕಾರ್ಪೊರೇಟ್ಗಳಿಗೆ ಇವರು ಪೂರಕವಾಗಿದ್ದಾರೆ, ಇವರ ಪೂರಕವಾಗಿ ಹೀಗೆ ಕಾನೂನುಗಳು ಬದಲಾಗ್ತಿದ್ದಾವೆ. ಪ್ರತಿಯೊಂದು ಔಷಧಿಗಳು ಕೋವಿಡ್ ಕಾಲದಲ್ಲಿ ರೆಮಿಡಿಸಿವಿರ್ ಅನ್ನುವ ಔಷಧಿಯನ್ನಾಗಿ ಇನ್ನೂ ಕೂಡ ವ್ಯಾಕ್ಸಿನ್ಗಳು ಕಂಡುಹಿಡಿದಿರುವಂಥ ಕಾಲದಲ್ಲಿ ರೆಮಿಡಿಸಿವಿರ್ಗೆ ಕ್ಯೂನಲ್ಲಿರ್ತಿದ್ವಿ. ಇವತ್ತು ಹೇಳ್ತಿದ್ದಾರೆ ಅದು ಅಗತ್ಯವಿದ್ದಂಥ ಪರೀಕ್ಷೆಗಳನ್ನೇ ಪಾಸಾಗಿರಲಿಲ್ಲ. ನೋಟಿಸ್ ಕಳಿಸ್ತಾರೆ, ಇವರು 150 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಫಂಡ್ ಖರೀದಿ ಮಾಡ್ತಾರೆ, ಆಮೇಲೆ ಅದರ ಪರೀಕ್ಷೆಗಳೇ ನಿಲ್ಲಿಸೇ ಬಿಡ್ತಾರೆ. ಇವತ್ತು ಆ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿರುವಂಥ ಸುಮಾರಷ್ಟು ಯುವಕರು ಇದ್ದಕ್ಕಿದ್ದಾಗೆ ಹಾರ್ಟ್ ಫೇಲ್ ಬಂದು ಸತ್ತೋಗ್ತಿದ್ದಾರೆ. ಸುಮಾರಷ್ಟು ಜಾಸ್ತಿ ಆಗಿದೆ, ಬರೀ ನಮ್ಮಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಜಾಸ್ತಿ ಆಗಿದೆ. ಅದರಲ್ಲೂ ಕೋವ್ಯಾಕ್ಸಿನ್ ಅನ್ನುವಂತಹ ಹಗರಣ ಅಂತೂ ಇನ್ನೂ ಜಾಸ್ತಿ. ಆ ಕೋವಿಶೀಲ್ಡ್ ಅನ್ನುವಂಥವನು 2019 ಆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪೂನಾವಾಲಾದ ಒಟ್ಟಾರೆ ವಹಿವಾಟು 50,000 ಕೋಟಿ 2019, 2021 300,000 ಕೋಟಿ ವಹಿವಾಟು, 35,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಎತ್ತಿಟ್ರು. ನಾಚಿಕೆಗೆಟ್ಟು ಪ್ರಧಾನಮಂತ್ರಿ ಹೇಳ್ತಾನೆ ಕೋವಿಡ್ನಿಂದ ಭಾರತವನ್ನು ಮೋದಿ ರಕ್ಷಿಸಿದ್ರು ಅಂತ. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ, 2021 ಜನವರಿನಲ್ಲಿ ವರ್ಲ್ಡ್ ಎಕನಾಮಿ ಫೋರಂನಲ್ಲಿ ಭಾಷಣ ಮಾಡಕ್ಕೆ ಹೋಗಿದ್ದಂಥ ಮೋದಿ, ಎರಡನೇ ಅಲೆ ಇದೆ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಲಿಲ್ಲ ಮನುಷ್ಯನಿಗೆ, ನಾವು ಕೋವಿಡ್ ಗೆದ್ದುಬಿಟ್ವಿ ಅಂತ ಹೇಳಿದೆ. ಫೆಬ್ರವರಿ ತಿಂಗಳಲ್ಲಿ ವ್ಯಾಕ್ಸಿನ್ ಬಗ್ಗೆ ಮಾತಾಡಬೇಕಾದ್ರೆ ಭಾರತ ಸರ್ಕಾರದ ಅಧಿಕೃತ ಹೇಳಿಕೆ ಏನಪ್ಪ ಅಂತಂದರೆ, ನಾವು ಎಲ್ಲರಿಗೂ ಕೋವಿಡ್ ವ್ಯಾಕ್ಸಿನ್ ಕೊಡಲ್ಲ, 60 ವರ್ಷ ದಾಟಿದ ವೃದ್ಧರು ಮತ್ತು ಫ್ರಂಟ್ಲೈನ್ ವರ್ಕರ್ಸ್ಗೆ ಮಾತ್ರ ಕೊಡ್ತೀವಿ, ಉಳಿದದ್ದನ್ನು ರಾಜ್ಯ ಸರ್ಕಾರಗಳು ಖರೀದಿ ಮಾಡಬೇಕು ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಖರೀದಿ ಮಾಡಬೇಕು. ಸ್ಪುಟ್ನಿಕ್ಗೆ 1,000 ರೂಪಾಯಿ ಒಂದು ವ್ಯಾಕ್ಸಿನ್ಗೆ, ಕೋವ್ಯಾಕ್ಸಿನ್ಗೆ 1,200 ರೂಪಾಯಿ, ಕೋವಿಶೀಲ್ಡ್ಗೆ 300 ರೂಪಾಯಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕೊಂಡ್ಕೊಳ್ಳ್ರಿ. ಇದನ್ನು ಸುಪ್ರೀಂ ಕೋರ್ಟು ಸುವೋಮೋಟೋ ತಗೊಳ್ತು ವಿಚಾರಣೆಗೆ. June 2, 2021 ಇದು ಆರ್ಬಿಟ್ರರಿ, ನೀವು 35,000 ಕೋಟಿ ರೂಪಾಯಿ ಎತ್ತಿಟ್ಟಿದ್ರಲ್ಲ ಬಜೆಟ್ಟಲ್ಲಿ, ಅದನ್ನು ಏನು ಮಾಡಿದ್ರಿ ಹೇಳಿ ವಿವರ June 8 ಎಂದರು. June 7 ನರೇಂದ್ರ ಮೋದಿಯವರು ಉಚಿತ ವ್ಯಾಕ್ಸಿನ್ ಔಷಧಿಯನ್ನು ಡಿಕ್ಲೇರ್ ಮಾಡಿ ಅವ್ರನ್ನ ಮೂಗಿ ಹಿಡಿದು ಅದನ್ನು ಮಾಡಿಸಿದ್ದು ಬಿಟ್ಟರೆ 35,000 ಕೋಟಿ ಏನಾಯಿತು? PM CARES ಎಷ್ಟು ದುಡ್ಡು ಬಂತು? 1,000 ಎಲ್ಲ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯೀಸ್ಗಳು ಕೂಡ 2-3 ದಿವಸ ಸಂಬಳ ಅವ್ರ ಒಪ್ಪಿಗೆ ಇಲ್ಲದೇ ತಗೊಂಡಾಗ. ಇದು ಆರ್ಥಿಕತೆಯ ಆಧಾನೀಕರಣ. ಒಂದು ವಿಷಯ ಗೊತ್ತಿರಲಿ,
ಅಂಬಾನಿ ಆಗಿರಲಿ ಅದಾನಿ ಆಗಿರಲಿ ಇವರೂ ಕೂಡ ಕಾಂಗ್ರೆಸ್ ಕಾಲದಲ್ಲೂ ಕೂಡ ಫಲಾನುಭವಿಗಳೇ. ಕಚ್ಚತೀವು ಬಗ್ಗೆ ಮಾತಾಡ್ತಿದ್ದೀವಿ, ಕಚ್ಚತೀವು ವಿವಾದ ಶುರುವಾಯಿತು, ಅವೆಲ್ಲ ಅನಗತ್ಯ ವಿವಾದ. ಕಚ್ಚತೀವು ಕೊಟ್ಟು ನಾವು ಪಡ್ಕೊಂಡಿದ್ದೇನು? ಕಚ್ಚತೀವನ್ನು ಕೊಟ್ಟು ನಾವು ಕನ್ಯಾಕುಮಾರಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಸಮುದ್ರದ ಆಳದ ತೈಲದ ಒಟ್ಟಾರೆ ಹಕ್ಕುದಾರಿಕೆಯನ್ನು ನಾವು ತಗೊಂಡು ಈಗ ಅದನ್ನು ಅಂಬಾನಿಗೆ ಬಿಟ್ಕೊಟ್ಟಿದ್ದೀವಿ. ಕಚ್ಚತೀವು ಅಂದರೆ ಬರೀ ಕಚ್ಚತೀವು ಅಲ್ಲ. ಮೂರನೇದು ಅತಿ ಮುಖ್ಯವಾಗಿ ಮಾಧ್ಯಮಗಳ ಅರ್ಣಾಭೀಕರಣ ಅಂತ ಅನಿಸ್ತದೆ. ಅರ್ಣಬ್ ಗೋಸ್ವಾಮಿ ಅಂತ ಕೇಳಿರ್ಬೋದು. ಮಾಧ್ಯಮಗಳ ಅರ್ಣಾಭೀಕರಣ, ಅರ್ಣಬ್ ಗೋಸ್ವಾಮಿ ಅದೊಂದು ಮೆಟಾಫರ್. ಆಳುವ ಪಕ್ಷಗಳನ್ನು ಸಂಪೂರ್ಣವಾಗಿ ಓಲೈಸುತ್ತಾ ಸಂಪೂರ್ಣವಾಗಿ ವಿರೋಧ ಪಕ್ಷಗಳ ವಿರುದ್ಧ ವಿಚಾರಣೆ ಮಾಡುವಂಥದ್ದು. ಇದ್ರ ಬಗ್ಗೆ ನಾನು ವಿವರಗಳಿಗೆ ಹೋಗಲ್ಲ. ಇದ್ರ ಹಿಂದ್ಗಡೆ ನಡೆದಿರೋದೇನು? ಎಲ್ಲ ಬಗೆಯ ಮೀಡಿಯಾಗಳಲ್ಲಿ ಮಾನೋಪಲಿ ಸೃಷ್ಟಿಯಾಗಿದೆ. ಯಾರು ಟಿ ವಿ ಚಾನೆಲ್ನ ಮಾಲೀಕರು, ಅವರೇ ಪ್ರಿಂಟ್ ಮಾಡಿಯ ಮಾಲೀಕರು. ಮಲ್ಟಿಮೀಡಿಯಾ ಮಾನೋಪಲಿ ಎನ್ನುವಂಥದ್ದು ಇರಬಾರದು, ಜಗತ್ತಿನಲ್ಲೆಲ್ಲೂ ಇಲ್ಲ. ನಮ್ಮಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿ ಮೀಡಿಯಾದಲ್ಲೂ ಕೂಡ 400ಕ್ಕೆ ಪಾರ ಆಗುತ್ತೆ, 400ಕ್ಕೆ ಪಾರ ಆಗುತ್ತೆ ಅಂತ ಒಂದು ಸೈಕಲಾಜಿಕಲ್ ವಾರ್. ಬಿ ಜೆ ಪಿಯ ಸೈಕಲಾಜಿಕಲ್ ವಾರ್ಫೇರ್ನ ಇನ್ಸ್ಟ್ರೂಮೆಂಟ್ ಆಗಿದ್ದಾವೆ ಕಮರ್ಷಿಯಲ್ ಮೀಡಿಯಾ. ನಾಲ್ಕನೇದು ತುಂಬ ಮುಖ್ಯವಾಗಿ ನ್ಯಾಯಾಂಗದ ಅಯೋಧ್ಯೀಕರಣ ಅಂತ ಅನಿಸುತ್ತೆ. ಇವತ್ತೇನೋ ಎಲೆಕ್ಟ್ರಲ್ ಬಾಂಡಲ್ಲಿ ಭಾಳ ಮೆಚ್ಕತ್ತಿದ್ದೀವಿ. ನ್ಯಾಯಾಂಗ ಕಳೆದ 10 ವರ್ಷದಲ್ಲಿ ಯಾವ ರೀತಿ ಬಿ ಜೆ ಪಿಯ ಆದೇಶಕ್ಕೆ ತಕ್ಕನಾಗಿ ನಡ್ಕೊಂಡಿದೆ ಅಂದರೆ ನೀವು ಅಯೋಧ್ಯ ಜಡ್ಜ್ಮೆಂಟ್ ಒಂದು ನೋಡಿದ್ರೆ ಸಾಕು, ಅದರ ವಿವರಗಳಿಗೆ ಹೋಗಲ್ಲ, ನಿಮಗೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ ಆಫ್ ಜುಡಿಷಿಯರಿ ಎ ಜಡ್ಜ್ಮೆಂಟ್ ವಾಸ್ ನಾಟ್ ಓನ್ಲಿ ಯುನಾನಿಮಸ್, ಇಟ್ ವಾಸ್ ಅನಾನಿಮಸ್ ಆಲ್ಸೋ. ಅದು ಸರ್ವಸಮ್ಮತವೂ ಆಗಿತ್ತು, ಅನಾಮಧೇಯವೂ ಆಗಿತ್ತು, ಯಾರೂ ಸೈನ್ ಹಾಕಿರಲಿಲ್ಲ ಅದಕ್ಕೆ. ನಾಚಿಕೆಗೆಟ್ಟು ನಮ್ಮ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಜನವರಿ 1, 2024 ಸಂದರ್ಶನದಲ್ಲಿ ಒಂದು ಕಡೆ ಹೇಳ್ತಾರೆ, ನಾವು 5 ಜನ ಕೂತ್ಕೊಂಡು ಈ ಜಡ್ಜ್ಮೆಂಟು ಸರ್ವಸಮ್ಮತವಾಗಿ ಬರಬೇಕು, ಇದರಿಂದ ಒಂದು ಮೆಸೇಜ್ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂತ. ಸಾಂವಿಧಾನಿಕ ಪೀಠಗಳ ರಚನೆ ಆದಾಗ ನೀವು ಒಂದು ಗುಂಪಾಗಿ ಜಡ್ಜ್ಮೆಂಟ್ ಕೊಡಿ ಅಂತಲ್ಲ, ಅದರ ಹಿಂದಿರುವ ಆಶಯ 5 ಜನ 5 ಭಿನ್ನ ರೀತಿಯಲ್ಲಿ ಯೋಚನೆ ಮಾಡಿ, ಸಾಧ್ಯವಾದಷ್ಟು ಸತ್ಯಕ್ಕೆ ಹತ್ತಿರವಾಗಿರಿಂದ ನೀವು ಗುಂಪಾಗಿ ಯೋಚನೆ ಮಾಡಬಾರ್ದು. ಗುಂಪಾಗಿ ಯೋಚನೆ ಮಾಡುವುದು ಒಂದು ರಾಜಕೀಯ ಪಕ್ಷ. ಜುಡಿಷಿಯರಿಗೂ ರಾಜಕೀಯ ಪಕ್ಷಕ್ಕೂ ವ್ಯತ್ಯಾಸವೇ ಇಲ್ಲದಂಥ ಸಂದರ್ಭಕ್ಕೆ ಬಂದಿದ್ದೀವಿ. ಆರ್ಟಿಕಲ್ 370 ರದ್ದಾಗಿ ಕಾಶ್ಮೀರದಲ್ಲಿ ಚುನಾವಣೆ ಯಾವಾಗ ನಡೆಸ್ತೀರಾ, ರಾಜ್ಯದ ಸ್ಥಾನಮಾನ ಯಾವಾಗ ಕೊಡ್ತೀರಾ, ರಾಜ್ಯದ ಸ್ಥಾನಮಾನ ರದ್ದು ಮಾಡಿದ್ದು ಸಾಂವಿಧಾನಿಕವಾಗಿ. ಒಬ್ಬ ತುಷಾರ್ ಮೆಹ್ತಾ ಅನ್ನುವಂತಹ ಒಬ್ಬ ಸರ್ಕಾರಿ ವಕೀಲ, ಅವನು ನ್ಯಾಯಾಂಗಕ್ಕೆ ಸ್ವಾಮಿ ಆದಷ್ಟು ಬೇಗ ಮಾಡ್ತೀವಿ ಅಂತಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ ಇಲ್ದಿರಾ. ಅವನೊಬ್ಬ ಅಧಿಕಾರಿ, ಅವನ ಮಾತಿಗೆ ಯಾವ ಕಿಮ್ಮತ್ತು ಕೊಟ್ಟು ಅದನ್ನು ಒಪ್ಕೊಳ್ತೀರಿ? ಆರ್ಟಿಕಲ್ 370 ರದ್ದು ಮಾಡುವುದಕ್ಕೆ ನೀವು ಕೊಟ್ಟಂಥ ಕಾರಣಗಳೇನು? ಡಿಮಾನಿಟೈಸೇಷನ್. ನಮ್ಮ ಜಸ್ಟಿಸ್ ನಾಗರತ್ನ ಅವ್ರನ್ನ ಬಿಟ್ಟರೆ ಆ ಇಡೀ ಪೀಠದಲ್ಲಿದ್ದಂಥ ಉಳಿದ 4 ಜನರು ಕೂಡ ಅದನ್ನು ಎತ್ತಿಡಿತಾರೆ. ಅದರ ಮುಖ್ಯಸ್ಥರಾಗಿದ್ದಂಥ ಅಬ್ದುಲ್ ನಜೀರ್ ಅವರು ಆಂಧ್ರಪ್ರದೇಶದ ರಾಜ್ಯಪಾಲರಾಗಿದ್ದರು. ಅಯೋಧ್ಯ ಜಡ್ಜ್ಮೆಂಟ್ನ ತೀರ್ಪು ಕೊಟ್ಟಂಥ ಮುಖ್ಯಸ್ಥರಾಗಿದ್ದಂಥ ರಂಜನ್ ಗೊಗೊಯ್ ಅವರು ಅವರ ಅಧಿಕಾರ ತ್ಯಜಿಸಿದ 3 ತಿಂಗಳಲ್ಲಿ ರಾಜ್ಯಸಭೆಯ ನಾಯಕರಾಗ್ತಾರೆ. ಇನ್ನೊಬ್ಬರು ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕೌನ್ಸಿಲ್ನ ಡೆಲ್ಲಿ ಬೆಂಚಿನ ಅಧ್ಯಕ್ಷರಾಗ್ತಾರೆ. ಜುಡಿಷಿಯರಿ ಬಗ್ಗೆ ಡಾಕ್ಟರ್ ಮೋಹನ್ ಗೋಪಾಲ್ ಅಂತ ಒಬ್ಬ ಲ್ಯುಮಿನರಿ ಹೇಳ್ತಾರೆ, ಈಗಾಗಲೇ 2004ರಿಂದ 2014ರ ತನಕ 10 ವರ್ಷದಲ್ಲಿ UPA ನೇಮಕ ಮಾಡಿದಂತಹ ನ್ಯಾಯಾಧೀಶರು, 2014ರಿಂದ 2024ರ ತನಕ NDA ನೇಮಕ ಮಾಡಿದಂತಹ ನ್ಯಾಯಾಧೀಶರನ್ನು ನೋಡಿದ್ರೆ ಎರಡನೇ ವಿಭಾಗದಲ್ಲಿ ಸಂವಿಧಾನಕ್ಕಿಂತ ಹಿಂದುತ್ವದ ಮೂಲವನ್ನು ಅನುಸರಿಸಬೇಕು ಅನ್ನುವಂತಹ ನ್ಯಾಯಾಧೀಶರ ಸಂಖ್ಯೆ ಜಾಸ್ತಿ. ಯಾವುದೇ ಕಾನೂನಿನ ಮೂಲ ಸಂವಿಧಾನದಲ್ಲಿರಬೇಕು, ಸಂವಿಧಾನವನ್ನು ಮೀರಿದ್ದು ಹಿಂದುತ್ವ ಅಂತೇಳಿ ಅದರಿಂದ ಪ್ರೇರಣೆ ಪಡೆದುಕೊಳ್ಳುವಂತಹ ನ್ಯಾಯಾಧೀಶರ ಸಂಖ್ಯೆ ಜಾಸ್ತಿ ಇದೆ. ದಿ ಜುಡಿಷಿಯರಿ ಇಸ್ ಪ್ಯಾಕಿಂಗ್ ದಿ ಜಡ್ಜಸ್, ಹಿಂದುತ್ವ ಜಡ್ಜಸ್ ಅಂತೇಳಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಸಂವಿಧಾನದ ತಿದ್ದುಪಡಿ, ಸಂವಿಧಾನದ ಬದಲಾವಣೆ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇದರ ಬಗ್ಗೆ ದೊಡ್ಡ ವಾದ ವಿವಾದ ಆಗಿ 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣ ಅಂತ ಒಂದಾಯಿತು. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂಸತ್ತು ಯಾವ ತೀರ್ಮಾನ ಬೇಕಾದರೂ, ಯಾವ ಶಾಸನ ಬೇಕಾದರೂ ಮಾಡ್ಬೋದು, ಆದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲ ರಚನೆ ಅಂತ ಕೆಲವು ವಿಷಯಗಳಿದ್ದಾವೆ. ಅದರಲ್ಲಿ ಸಂಸದೀಯ ಪ್ರಜಾತಂತ್ರ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನು, ಸೆಕ್ಯುಲಾರಿಸಮ್ಮು ಮತ್ತು ಫೆಡರಲಿಸಮ್,
ಈ ನಾಲ್ಕು ಅಂಶಗಳ ಬಗ್ಗೆ ಸಂಸತ್ತು ಯಾವುದೇ ತಿದ್ದುಪಡಿ ಮಾಡಂಗಿಲ್ಲ ಅಂತ 13 ಜನರ ಜಡ್ಜ್ಮೆಂಟ್ ಹೇಳಿದೆ. ಇವರೇನು ಮಾಡ್ತಾ ಇದ್ದಾರೆ, ಇದೇ ಥರ ಜಡ್ಜ್ಗಳಿದ್ದರೆ ನಾಳೆ 13 ಅಲ್ಲ 15 ಜನ ಜಡ್ಜ್ಗಳು ಕೂತ್ಕೋತಾರೆ. 15 ಜನ ಈಗಾಗಲೇ ದಾಳಿ ಶುರುವಾಗಿದೆ. ಉಪಾಧ್ಯಕ್ಷರು ಪ್ರತಿನಿತ್ಯ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ, ಅದು ಸಂಸತ್ತಿನ ಸಾರ್ವಭೌಮತೆಯನ್ಗೆ ಧಕ್ಕೆ ತರುತ್ತೆ ಅಂತ ಮಾತಾಡಕ್ಕೆ ಶುರು ಮಾಡಿ. ಇದು ಅಂತಿಮವಾಗಿ ಜನವರಿ 22, 2024 ಇಸವಿನಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು 2 ಮಾತಾಡಿದರು. ದೇಶ ಅಂದರೆ ದೇವರು, ರಾಮ ಅಂದರೆ ರಾಷ್ಟ್ರ ಅಂತ. ರಾಷ್ಟ್ರದ ರಾಮಕರಣ ಏನಾಗ್ತಾ ಇದೆ ಅದು ನಾಗರಿಕ ಸಮಾಜ, ಸಾಮಾನ್ಯ ಯುವಕರಲ್ಲಿ ಈ ಭ್ರಮೆ ಏನ್ಬಿಡ್ತಾ ಇದೆ, ಇದು ನಮ್ಮ ಮುಂದಿರುವಂತಹ ಸಮಸ್ಯೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.